ಯುಗಾದಿ ಹಬ್ಬ ಕಳೆದು ಒಂದು ವಾರವೇ ಕಳೆದಿದೆ. ಹಬ್ಬದ ದಿನದಂದು ಆ ಗ್ರಾಮದಲ್ಲಿ ಯುವಕರ ಗುಂಪು ಬಾಜಿ ಕಟ್ಟಿ ಚೌಕಾಬಾರ ಆಟ ಆಡುತ್ತಿದ್ರು. ಆಟದಲ್ಲಿ ಜಗಳವನ್ನ ಮಾಡಿಕೊಳ್ಳತಾ ಇದ್ದಂತ ಯುವಕರಿಗೆ ಗ್ರಾಮದ ವ್ಯಕ್ತಿಯೊಬ್ಬರು ಬುದ್ಧಿ ಹೇಳಿದ್ದೆ ತಪ್ಪಾಯಿತು. ಬೈದು ಬುದ್ಧಿ ಹೇಳಿದಂತ ವ್ಯಕ್ತಿಯ ವಿರುದ್ಧ ಯುವಕರ ಗುಂಪು ಏನು ಮಾಡಿದೆ ಗೊತ್ತಾ? ಈ ಸ್ಟೋರಿ ನೋಡಿ. ರಸ್ತೆಯಲ್ಲಿ ಸುಟ್ಟು ಕರಕಲಾಗಿ ಬಿದ್ದಿರೋ ಬೈಕ್ ಸ್ಥಳದಲ್ಲೇ ಜಮಾಯಿಸಿರೋ ನೂರಾರು ಗ್ರಾಮಸ್ಥರು, ಕೃತ್ಯ ನಡೆದಿರೋ ಸ್ಥಳವನ್ನ ಪರಿಶೀಲನೆ ನಡೆಸ್ತಿರೋ ಪೊಲೀಸರು. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ತಮ್ಮೇನಹಳ್ಳಿ ಬಳಿ ಯುವಕರ ಗುಂಪೊಂದು ಅಟ್ಟಹಾಸ ಮೆರೆದಿದೆ. ಕಳೆದ ಯುಗಾದಿ ಹಬ್ಬದ ದಿನ ಗ್ರಾಮದಲ್ಲಿ ಯುವಕರ ಗುಂಪೊಂದು ಬಾಜಿ ಕಟ್ಟಿಕೊಂಡು ಚೌಕಾಬಾರ ಆಟ ಆಡ್ತಾ ಇದ್ರು. ಇದೇ ವೇಳೆ ಯುವಕರು ಗಲಾಟೆ ಮಾಡುತ್ತಿದ್ದನ್ನ ಗಮನಿಸಿದ ಮೈಲಾರಪ್ಪ ಎಂಬುವವರು ಯುವಕರಿಗೆ ಬುದ್ಧಿವಾದ ಹೇಳಿದ್ದಾರೆ. ಆದರೆ ಈ ಗಲಾಟೆಯಾಗಿ ಒಂದು ವಾರ, ಅಂದರೆ ನಿನ್ನೆ, ಯುವಕರ ಗುಂಪು ಮೈಲಾರಪ್ಪನ ಮೇಲೆ ಅಟ್ಟಹಾಸ ಮೆರೆದಿದೆ. ಅವರ ಬೈಕನ್ನ ಸುಟ್ಟು ಹಾಕಿ ಮೈಲಾರಪ್ಪನ ಮೇಲೆ ಹಲ್ಲೆ ನಡೆಸಿ ಪುಂಡರು ಎಸ್ಕೇಪ್ ಆಗಿದ್ದಾರೆ. ಅಂದ್ರೆ ಇವ್ ಫೋನ್ ಮಾಡಿ ಹೇಳಿದಾಗ ನನಗೆ ಈ ತರ ಎಲ್ಲಿದ್ಯಾ ನೀನು ಅಂತ ಅಂದಾಗ, ನಾನು ಇಲ್ಲಿ ಯಲಹಂಕದಲ್ಲಿ ಇದ್ದೀನಿ ಅಂತ ಅಂದಾಗ, ಶ್ರೀ ಎಲ್ಲಿದ್ಯಾ ಏನ್ ಮಾಡ್ಬೇಕು ಅಂತ ನಾನು ಕೇಳಿದಾಗ, ಇವನು ಮಧು ಅಂದ್ರು, ಏ ಬಾರೋ ನೀನು ಬಂತು ಬಾರೋ ಇಲ್ಲಿಗೆ ಅಂದಾಗ, ನಾನು ಇಟ್ಕೊಂಡು ನೀನ್ ಎಲ್ಲಿದ್ಯೋ ನಾನೇ ಬರ್ತೀನಿ ಅಂತ ಹಂಗಂದಾಗ, ಇಲ್ಲಿ ಗುಂಪು ಮಾಡ್ಕೊಂಡು 25 ಜನ ಗುಂಪು ಮಾಡ್ಕೊಂಡು ಎಲ್ಲ ಇದ್ದಾಗ ನಾನೇನ್ ಮಾಡಿದೆ, ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೆ ಹಾಸ್ಪಿಟಲ್ಗೆ. ಬಂದು ಇಲ್ಲಿ ಗಾಡಿ ನಿಂತ್ಕೊಂಡ್ರೆ 5 ಜನ ನಾನು ಮಾಡಿದೆ ಬೈಕ್ಗೆ ಬೆಂಕಿ. ಅಂದ ಹಾಗೆ ರಾತ್ರಿ 9 ಗಂಟೆ ವೇಳೆಯಲ್ಲಿ ಮೈಲಾರಪ್ಪ ಬೈಕ್ನಲ್ಲಿ ತೆರಳುತ್ತಿದ್ದಾಗ ಯುವಕರ ಗುಂಪು ಊರಿನ ಗೇಟ್ ಬಳಿ ಗಲಾಟೆ ತೆಗೆದಿದೆ. ಮಧು, ಶಶಿ, ರಂಜಿತ್ ಎಂಬ ಮೂವರು ತನ್ನ ಸಹಚರರನ್ನ ಕರೆದುಕೊಂಡು ಬಂದು ಮೈಲಾರಪ್ಪನನ್ನ ಥಳಿಸಿ ಹಲ್ಲೆ ನಡೆಸಿ ಮೈಲಾರಪ್ಪನ ಬೈಕ್ಗೆ ಬೆಂಕಿ ಹಚ್ಚಿ ಅಟ್ಟಹಾಸ ಮೆರೆದಿದ್ದಾರೆ ಅಂತ ಮೈಲಾರಪ್ಪ ಆರೋಪಿಸಿದ್ದಾರೆ. ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕೃತ್ಯವೆಸಗಿದ ಆರೋಪಿಗಳ ಪತ್ತೆಗಾಗಿ ಬಲಬೀಸಿದ್ದಾರೆ. ಇನ್ನು ಆರೋಪಿಗಳು ಸಿಕ್ಕ ನಂತರ ಘಟನೆಯ ಬಗ್ಗೆ ಇನ್ನಷ್ಟು ಸತ್ಯಾಸತ್ಯತೆ ಗೊತ್ತಾಗಲಿದೆ. ಗುರುಮೂರ್ತಿ ವಿ ಬೂದಿಗೆರೆ, ಬೆಂಗಳೂರು ಒನ್ ನ್ಯೂಸ್.